ಅವರು ನಿಮ್ಮ ಹತ್ರ ಬಂದಿದ್ದಾನೆ ಹೋಗ್ತೀನಿ ಅಂತ ಹೇಳೋಕ್ಕೆ. ನೀವೇ ಸೃಷ್ಟಿ ಮಾಡ್ಕೊಂಡು ನೀವೇ ಮಾಡಿಬಿಟ್ಟು ನೀವೇನೇನೋ ಮಾಡಿದ್ಕೆಲ್ಲ ನಾನು ಉತ್ತರ ಕೊಡಲೇನಪ್ಪ. ನಾನು 45 ವರ್ಷ 50 ವರ್ಷ ಮಣ್ಣು ಹೊತ್ತಿದ್ದೀನಿ. ನನಗೆ ನನ್ನದೇ ಆದಂಥ ನಿಬಂಧನೆಗಳಿವೆ ಮತ್ತು ನನ್ನದೇ ಆದಂಥ ತೀರ್ಮಾನಗಳಿವೆ, ನನ್ನದೇ ಆದಂಥ ಅನುಭವ ಇದೆ. ನಾನು ಹಳ್ಳಿಯಿಂದ ಹುಟ್ಟಿರ್ಬೋದು, ಬೆಂಗಳೂರಿನಲ್ಲಿ 45 ವರ್ಷ ರೆಪ್ರೆಸೆಂಟ್ ಮಾಡಿದ್ದೀನಿ. ನಾನು ಯಾವ ಥರ ಹೇಳಿದ್ದೀನ, ನನಗೆ ಕೆಲವಾರು ವಿಚಾರಗಳಲ್ಲಿ ನಮ್ಮ ಒಳ ಹಂತದಲ್ಲಿ ಏನೆಲ್ಲ ಕೆಲವು ಚರ್ಚೆಗಳು ಮತ್ತೊಂದು ಆಗ್ತಾ ಇರ್ತದೆ. ನೀವು ದಯವಿಟ್ಟು ಅದಕ್ಕೆ ಹೆಚ್ಚಿಗೆ ನಮ್ಮಂಥವ್ರು ಕೊಡಬೇಡ್ರಪ್ಪ. ಯಾರು ಕೊಡಬೇಕು ಕೊಡಿ, ನಾವು ಕೆಲಸವನ್ನು ದೇವರಾಗಿ ನೋಡಿದ್ದೀವಿ. ನಾವು ಮತದಾನ ಕೇವಲ ಹಕ್ಕಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ಬಾರಿ ತಪ್ಪದೆ ಮತದಾನ ಮಾಡಿ ಶೇಕಡವಾರು ಮತದಾನವನ್ನು 100ರ ಗಡಿಯನ್ನು ಒಟ್ಟಿಸೋಣ. ನಾನು ಮಾಡೋ ಕಾಯಕನ ಅದು ದೇವರು ಅಂತೀನಿ ನಾನು. ಮತ್ತು ನಂದು ಎರಡನೇ ಮಾತೇ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಧೈರ್ಯ ನನಗೆ ಅಂದರೆ, ಒಂದು ಸಣ್ಣ ಅಪಚಾರ ಆಗೋದಕ್ಕೂ ನಾನೆಲ್ಲೂ ಕೂಡ ಎಡೆ ಮಾಡಿಕೊಟ್ಟಿಲ್ಲ. ಒಂದು ಸಾರಿ ನೀವು ಈ 3 ಮುಕ್ಕಾಲು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ನನ್ನ ಜೊತೆಗೆ ಯಾರಾದರೂ ಒಬ್ಬರು ಬನ್ನಿ. ಅವ್ರ ಕ್ಷೇತ್ರ ಹೋಗಿ ನೋಡಬೇಕು. ನನ್ನ ಕ್ಷೇತ್ರ ಒಂದೇ ಅಲ್ಲ, ನಾಟ್ ಓನ್ಲಿ ಕ್ಷೇತ್ರ, ಇನ್ಕ್ಲೂಡಿಂಗ್ ನಮ್ಮ ಡಿಪಾರ್ಟ್ಮೆಂಟು, ಹೌಸಿಂಗ್ ಬೋರ್ಡ್ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮತ್ತು ಸ್ಲಂಬ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರು. ಒಂದೇ ಒಂದು ಏರ್ಪೋರ್ಟ್ ಇತ್ತೇನು ರೀ? ಮತ್ತು ಹೋಗ್ರಿ ನೀವು ರಾಯಚೂರಿಗೆ ಹೋಗಿ ಬರ್ರಿ, ಅದು ಬೇಡ ಬಿಜಾಪುರ್ಗೆ ಹೋಗ್ಬನ್ನಿ. ಕೆಲಸದ ಬಗ್ಗೆ ಯಾರು ಚರ್ಚೆ ಮಾಡ್ತಿಲ್ಲ ಸರ್. ಈ ರೀತಿ ವಿಚಾರ ಬಂದಾಗ ಅಪ್ಪ ಒಂದು ನಿಮಿಷ ತಾಳು, ಒಂದು ನಿಮಿಷ ಅಪ್ಪ ಕೇಳಿ ಸರಿ ಕಣಪ್ಪ. ನಾನು ಏನಾದ್ರು ಹೇಳಿದ್ರೆ ನೀವು ಕ್ಲಾರಿಫೈ ಕೇಳಬೇಕು. ನಾನು ಏನು ಹೇಳಿದ್ರೆ ಯಾಕೆ ಕ್ಲಾರಿಫೈ ಮಾಡ್ತೀರಿ ಅಪ್ಪ? ಒಂದು ನಿಮಿಷ ತಾಳು ಅಪ್ಪ, ಅಪ್ಪ ಒಂದು ನಿಮಿಷ ತಾಳು. ಓ ತಂದೆ ನೀನು ಇಲ್ಲೇ ಇದ್ದೀರಾ? ನಾನು ಇಷ್ಟು ಹೇಳ್ತೀನಪ್ಪ, ನೀವು ಇನ್ನೂ ಯಂಗ್ಸ್ಟರ್ಸ್ ಇದ್ದೀರಿ. ನಾನು ಬೆಂಗಳೂರಿಗೆ ಬಂದಿದ್ದು ಹೊಟ್ಟೆಪಾಡಿಗೆ. ನನ್ನ 8 ರೂಪಾಯಿ ಬಾಡಿಗೆಗಿದ್ದವನು ನಾನು 77ವರೆಗೂ ನನ್ನ ಮನೆ ಬಿಟ್ಟಿರಲಿಲ್ಲ. ನನಗೆ ಬಡತನ ಅನ್ನೋದಕ್ಕಿಂತ ಹೆಚ್ಚಾಗಿ 4 ಗಂಟೆಗೆ ಎದ್ದೊಳ್ತೀನಲ್ಲ ಅದು ಗೊತ್ತಾಗಿದ್ದು. ಒಟಾರದಲ್ಲಿದ್ದೆ, 4 ಗಂಟೆ ಬೆಳಗಿಂದ ಹೇಳ್ದೆ ಹೋಗಿದ್ರೆ ನಾನು ಸ್ನಾನ ಮಾಡೋಕ್ಕಾಯ್ತಾ ಇರಲಿಲ್ಲ ತಣ್ಣೀರಿನಲ್ಲಿ. ಇವತ್ತು ಕೂಡ ನಾನು ಬೆಳೆಸ್ಕೊಂಡಿದ್ದೀನಿ. ಕೆಲವಾರು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ನಮ್ಮ ಅನುಭವಕ್ಕೆ ತಕ್ಕಂತೆ ಎಲ್ಲ ಒಂದು ಕಡೆ ಕೆಲವು ನೋವು ಇರ್ತದೆ, ಅದನ್ನು ಹೇಳ್ಕೊಳಕ್ಕಾಯ್ತದ? ನಾನು ನಂಗೆ ನೋವೇನಿಲ್ಲ, ನಾನು ನೋವು ಪಡೋನೂ ಇಲ್ಲ. ಐ ಆಮ್ ಎ ಓಪನ್ ಸ್ಪೋಕ್ಸ್ ಮ್ಯಾನ್. ಯಾರಿಗೂ ನನ್ಗೇನು ಬರ್ತದೆ ಹೇಳೋದೆ, ಹಾಗಾಗಿ ನಂಗೆ ಗೊತ್ತಿಲ್ಲ ಯಾರು. ಅಪ್ಪ ಒಂದು ನಿಮಿಷ, ನಂದೇನು ಆ ಥರ ತೀರ್ಮಾನ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ, ನಾನು ಯಾವತ್ತೂ ಮಾತಾಡೋದನ್ನೆಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕರ್ತವ್ಯ, ನನಗೆ ಮನಸ್ಸು ಮತ್ತು ಆರೋಗ್ಯ ಎರಡೂ ಸರಿ ಹೋಗಲಿ, ಅದಕ್ಕೆ ಹೋಗಿದೆ ಸರ್. ಯಡಿಯೂರಪ್ಪ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 25 ವರ್ಷ ಆದಮೇಲೆ ಟಿಕೆಟ್ಸ್ ಕೊಡೋದಿಲ್ಲ 4-5 ಜನಕ್ಕೆ ಅನ್ನೋದು ಸರ್. ಅವ್ರಿಗೆ ಅದು ಅವ್ರಿಗೆ ಭಾವನೆ ಆಯ್ತು. ನನಗಿದು 72 ಕಲಬುರಗಿಯಲ್ಲಿ ಆ ಥರ ಸ್ಟೇಟ್ಮೆಂಟ್. ಒಂದು ನಿಮಿಷ ತಾಳು, 4-5 ಜನಕ್ಕೆ ಒಂದು ನಿಮಿಷ ಸಿಗೋದಿಲ್ಲ ಅಂತ ಹೇಳಿ. ನನಗೆ 72 ಅಲ್ಲ ಸರ್, ಅದು ಸೇರಿದ ನಂದು 72.